ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಸಪ್ನ. ಮಾಸ್ಕೋದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭೇಟಿಯಾದ ನಂತರ ಪ್ರಧಾನಮಂತ್ರಿ ಮೋದಿಯವರು ಆಸ್ಟ್ರಿಯಾಗೆ ತೆರಳಿದ್ದಾರೆ. ಆಸ್ಟ್ರಿಯಾ ಪ್ರವಾಸದ ಮೊದಲ ದಿನವಾದ ಬುಧವಾರ ಮೋದಿಯವರು ಆಸ್ಟ್ರಿಯಾ ಗಣರಾಜ್ಯದ ಚಾನ್ಸಲರ್ ಕಾರ್ಲ್ ನೆಹಮೆರ್ ಮತ್ತು ಅಧ್ಯಕ್ಷ ಅಲೆಕ್ಸಾಂಡರ್ ವ್ಯಾಂಡೇರ್ ಬೆಲ್ಲೆನ್ ಅವರನ್ನು ಭೇಟಿಯಾಗಿ ಪ್ರಚಲಿತ ವಿದ್ಯಮಾನದ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ನರೇಂದ್ರ ಮೋದಿಯವರು ಉಕ್ರೇನ್ ಬಿಕ್ಕಟ್ಟು ಸೇರಿದಂತೆ ಜಗತ್ತನ್ನು ಪ್ರಸ್ತುತ ಬಾಧಿಸ್ತಾ ಇರೋ ನಾನಾ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ಇದು ಯುದ್ಧದ ಕಾಲವಲ್ಲ ಅನ್ನೋದನ್ನು ಮತ್ತೊಮ್ಮೆ ಪ್ರತಿಪಾದಿಸಿದ್ದಾರೆ. ಭಾರತ ಮತ್ತು ಆಸ್ಟ್ರಿಯಾ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸೋದಕ್ಕೆ ಹೊಸ ಸಾಧ್ಯತೆಗಳನ್ನು ಗುರುತಿಸಲಾಗಿದೆ. ಮುಂದಿನ ದಶಕಗಳಲ್ಲಿ ಸಾಗಬೇಕಾದ ದಾರಿ ಕುರಿತು ನೀಲನಕ್ಷೆ ಸಿದ್ಧಪಡಿಸ್ತಾ ಇದೆ ಅಂತ ಮೋದಿ ಮತ್ತು ನೆಹಮೆರ್ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಉಕ್ರೇನ್ನ ಕಯುನಲ್ಲಿರೋ ಒಕ್ಮಾಡಡಿಟ್ ಮಕ್ಕಳ ಆಸ್ಪತ್ರೆ ಮೇಲೆ ವೈಮಾನಿಕ ದಾಳಿ ನಡೆದಿದೆ. 5 ತಿಂಗಳ ಮಗುವಿಗೆ ವೈದ್ಯರು ಚಿಕಿತ್ಸೆ ನೀಡುವ ವೇಳೆ ಕ್ಷಿಪಣಿ ದಾಳಿ ನಡೆದಿದೆ. ಈ ವೇಳೆ ಗಾಜಿನ ಚೂರುಗಳು ವೈದ್ಯರು ಹಾಗೂ ಸಹೋದ್ಯೋಗಿಗಳ ದೇಹವನ್ನು ಹೊಕ್ಕಿದೆ ಅಂತ ವರದಿಯಾಗಿದೆ. ಕ್ಷಿಪಣಿ ದಾಳಿ ವೇಳೆ ಮಗು ಮೇಜಿನ ಮೇಲೆ ಮಲಗಿದ್ದಲ್ಲೇ ಮಲಗಿತ್ತು. ವೆಂಟಿಲೇಟರ್ ಮುರಿದು ಬಿದ್ದಿತ್ತು. ಕೂಡಲೇ ಅನಸ್ತೇಷಿಯಾ ತಜ್ಞರು ಕೈಯಿಂದ ಪುನರುಜ್ಜೀವನಗೊಳಿಸೋ ಯಂತ್ರವನ್ನು ಹಿಡಿದು ಮಗುವನ್ನು ತೆಗೆದುಕೊಂಡು ನೆಲಮಾಳಿಗೆಗೆ ಓಡಿ ಮಗುವನ್ನು ರಕ್ಷಣೆ ಮಾಡಿ ಆಸ್ಪತ್ರೆಯಿಂದ ಹೊರತಂದಿದ್ದಾರೆ. ಆಸ್ಟ್ರಿಯಾದ ಅಧ್ಯಕ್ಷ ಅಲೆಕ್ಸಾಂಡರ್ ವ್ಯಾಲೆಂಡೇರ್ ಬೆಲ್ಲೆನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯಾಗಿ ವ್ಯಾಪಾರ ಹಾಗೂ ವಾಣಿಜ್ಯ ವೃದ್ಧಿಯ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪೋಸ್ಟ್ ಮಾಡಿದ್ದಾರೆ. ಆಸ್ಟ್ರಿಯಾದ ಅಧ್ಯಕ್ಷ ಅಲೆಕ್ಸಾಂಡರ್ ವ್ಯಾಂಡೇರ್ ಬೆಲ್ಲೆನ್ ಅವರೊಂದಿಗೆ ಧನಾತ್ಮಕ ಚರ್ಚೆಯನ್ನು ನಡೆಸಲಾಯಿತು. ಭಾರತ ಹಾಗೂ ಆಸ್ಟ್ರಿಯಾದ ಸಹಕಾರವನ್ನು ವಿಸ್ತರಿಸೋ ಕುರಿತು ಚರ್ಚೆ ನಡೆಸಲಾಯಿತು ಅಂತ ಉಲ್ಲೇಖಿಸಿದ್ದಾರೆ. 1983 ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಆಸ್ಟ್ರಿಯಾಗೆ ಭೇಟಿ ನೀಡಿದ್ರು. 40 ವರ್ಷಗಳ ಬಳಿಕ ಆಸ್ಟ್ರಿಯಾಗೆ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡಿದ್ದಾರೆ. ರಷ್ಯಾಕ್ಕೆ 2 ದಿನದ ಪ್ರವಾಸ ಪೂರ್ಣಗೊಳಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಆಸ್ಟ್ರಿಯಾಗೆ ತೆರಳಿದ್ದಾರೆ. ಚೀನಾ ಮತ್ತು ಭಾರತದ ಗಡಿ ವಿಚಾರವಾಗಿ ಉಲ್ಬಣಗೊಂಡಿರೋ ಸಮಸ್ಯೆಗಳನ್ನು ಸೂಕ್ತವಾಗಿ ಬಗೆಹರಿಸೋ ನಿಟ್ಟಿನಲ್ಲಿ ಭಾರತದೊಂದಿಗೆ ಸಹಕರಿಸೋದಕ್ಕೆ ಸಿದ್ಧ ಇರೋದಾಗಿ ಚೀನಾದ ವಿದೇಶಾಂಗ ಸಚಿವ ವಾಂಗ್ಯಿ ಅವರು ಹೇಳಿದ್ದಾರೆ. ಅಜಿತ್ ಡೋಭಾಲ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಮರು ನೇಮಕವಾದ ಹಿನ್ನೆಲೆ ವಾಂಗ್ಯಿ ಅವರು ಶುಭ ಕೋರೋದಕ್ಕೆ ಮಂಗಳವಾರ ಕಳುಹಿಸಿದ ಸಂದೇಶದಲ್ಲಿ ಈ ವಿಚಾರದ ಬಗ್ಗೆ ತಿಳಿಸಿದ್ದಾರೆ. ವಾಂಗ್ಯಿ ಅವರು ಚೀನಾದ ವಿದೇಶಾಂಗ ಸಚಿವರಷ್ಟೇ ಅಲ್ಲದೆ ಭಾರತ ಚೀನಾ ಗಡಿ ಬಿಕ್ಕಟ್ಟಿನ ಸಂಬಂಧಿಸಿದಂತೆ ಚೀನಾದ ವಿಶೇಷ ಪ್ರತಿನಿಧಿಯೂ ಕೂಡ ಆಗಿದ್ದಾರೆ. ಗಡಿ ವಿಚಾರವಾಗಿ 2 ದೇಶಗಳು ಒಮ್ಮತಕ್ಕೆ ಬರಬೇಕಾಗಿದೆ. ಗಡಿಯಲ್ಲಿ ಉದ್ಭವವಾಗಿರೋ ಬಿಕ್ಕಟ್ಟು ಬಗೆಹರಿಸಿಕೊಳ್ಳೋದಕ್ಕೆ ನಾವು ಭಾರತದೊಂದಿಗೆ ಸಹಕರಿಸೋದಕ್ಕೆ ಸಿದ್ಧರಿದ್ದೇವೆ. ಈ ಮೂಲಕ ಗಡಿಯಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕಾಗಿದೆ ಅಂತ ವಾಂಗ್ಯಿ ಅವರು ಡೋಭಾಲ್ ಅವರಿಗೆ ತಿಳಿಸಿರೋದಾಗಿ ಚೀನಾ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಯುಎಇಯಲ್ಲಿ ಮೊದಲ ಬಾರಿಗೆ ಮಕ್ಕಳ ಯಕೃತ್ತಿನ ಕಸಿ ಮಾಡುವಲ್ಲಿ ಭಾರತದ ಮೂಲದ ವೈದ್ಯರು ಯಶಸ್ವಿಯಾಗಿದ್ದಾರೆ. ಶಸ್ತ್ರಚಿಕಿತ್ಸೆಗೆ ಒಳಗಾದ ಬಾಲಕಿಯೂ ಕೂಡ ಭಾರತೀಯ ಮೂಲದವಳಾಗಿದ್ದಾಳೆ. ಇದು ಜೀವಂತ ದಾನಿಯ ಬಾಲಕಿಗೆ ಮಾಡಲಾದ ಮೊದಲ ಯಕೃತ್ತಿನ ಕಸಿಯಾಗಿದ್ದು ಬಾಲಕಿಯ ತಂದೆಯೇ ದಾನಿಯಾಗಿದ್ದಾರೆ. ಬುರ್ಜಿಲ್ ಮೆಡಿಕಲ್ ಸಿಟಿಯ ಡಾಕ್ಟರ್ ರೆಹಾನ್ ಸೈಫ್ ನೇತೃತ್ವದ ತಂಡದ ಪ್ರಯತ್ನದಿಂದ ಈ ಶಸ್ತ್ರಚಿಕಿತ್ಸೆ ನಡೆದಿದೆ. ಭಾರತೀಯ ಬಂದರು ಮತ್ತು ಲಂಗರುಗಳಲ್ಲಿನ ಕಳ್ಳತನ ಪ್ರಕರಣಗಳ ಪ್ರಮಾಣ ಸ್ಥಿರವಾಗಿದ್ದು 2024 ಜನವರಿಯಿಂದ ಜೂನ್ವರೆಗೆ ಕೇವಲ 2 ಸಶಸ್ತ್ರ ದರೋಡೆ ಪ್ರಕರಣಗಳು ನಡೆದಿವೆ ಅಂತ ಪ್ರಾದೇಶಿಕ ಸಾಗರ ಸಂಸ್ಥೆ ಬುಧವಾರ ತಿಳಿಸಿದೆ. ಏಷ್ಯಾದಲ್ಲಿನ ಹಡಗುಗಳಲ್ಲಿನ ಕಡಲ್ಗಳ್ಳತನ ಮತ್ತು ಸಶಸ್ತ್ರ ದರೋಡೆ ನಿಯಂತ್ರಿಸೋದಕ್ಕೆ ಪ್ರಾಧಿಕಾರ ಸಹಕಾರ ಒಪ್ಪಂದ ಆಗಿದ್ದು ಅದರ ಕಾರ್ಯನಿರ್ವಹಣೆ ನಿರ್ದೇಶಕ ಸಿಂಗಾಪುರ್ ಮೂಲದ ಕೃಷ್ಣಸ್ವಾಮಿ ನಟರಾಜನ್ ಈ ವಿಷಯ ತಿಳಿಸಿದರು. ಕಳೆದ ವರ್ಷ 3 ಕಡಲು ದರೋಡೆ ಪ್ರಕರಣಗಳು ನಡೆದಿದ್ವು ಅಂತ ಹೇಳಿದ್ದಾರೆ. ಗಾಜಾ ಪಟ್ಟಿಯಲ್ಲಿರುವವರು ಗಾಜಾವನ್ನು ಕೂಡಲೇ ತೊರೆಯಬೇಕು ಅಂತ ಇಸ್ರೇಲ್ ಸೇನೆಯು ಎಲ್ಲ ಪ್ಯಾಲೆಸ್ಟೀನಿಯರಿಗೆ ಆದೇಶ ಮಾಡಿದೆ. ನಗರದ ವಿವಿಧೆಡೆ ಮತ್ತೆ ಗುಂಪುಗೂಡ್ತಾ ಇರೋ ಹಮಾಸ್ ಹೋರಾಟಗಾರರನ್ನು ಗುರಿಯಾಗಿಸಿಕೊಂಡು ಕಾರ್ಯಾಚರಣೆ ಆರಂಭಿಸಲಾಗುವುದು ಅಂತ ಸೇನೆಯು ಹೇಳಿದೆ. ಆರಂಭದಲ್ಲಿ ದಾಳಿ ನಡೆಸಿದ ಸ್ಥಳದಲ್ಲಿ ಹಮಾಸ್ ಹೋರಾಟಗಾರರು ಮತ್ತೆ ಗುಂಪು ಸೇರ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಈ ಎಚ್ಚರಿಕೆಯನ್ನು ನೀಡಿದೆ. ಇಸ್ರೇಲ್ ಸೇನೆ ಸದ್ಯ ಗಾಜಾದ ಅತಿ ದೊಡ್ಡ ನಗರವನ್ನು ಸುತ್ತುವರೆದಿದೆ. ದಾಳಿ ಹಿನ್ನೆಲೆ ಸಾವಿರಾರು ಪ್ಯಾಲೆಸ್ಟೀನಿಯನ್ನರು ಈಗಾಗಲೇ ಗಾಜಾ ಪಟ್ಟಿ ತೊರೆದಿದ್ದಾರೆ. ನವೆಂಬರ್ 5 ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ. ರಿಪಬ್ಲಿಕನ್ ಪಕ್ಷದ ಸಂಭಾವ್ಯ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿಸ್ಪರ್ಧಿ ಜೋ ಬೈಡನ್ ಅವರಿಗೆ ಬಹಿರಂಗ ಸವಾಲು ಹಾಕಿದ್ದಾರೆ. ಈ ವಾರ ತಮ್ಮ ಜೊತೆ ಚರ್ಚೆಗೆ ಬರುವಂತೆ ಮತ್ತು ಗಾಲ್ಫ್ ಆಟ ಆಡುವಂತೆ ಪಾಂತ್ವಾನ ನೀಡಿದ್ದಾರೆ. ಫ್ಲಾರಿಡಾದಲ್ಲಿ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಟ್ರಂಪ್ ಜಗತ್ತಿನ ಎದುರು ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿಕೊಳ್ಳಲು ಜೋ ಬೈಡನ್ ಅವರಿಗೆ ಅಧಿಕೃತವಾಗಿ ಅವಕಾಶನ ನೀಡ್ತಾ ಇದ್ದಾನೆ. ಈ ವಾರ ಮತ್ತೊಂದು ಚರ್ಚೆ ನಡೆಸೋಣ ಅಂತ ಹೇಳಿದ್ದಾರೆ. ಈ ಬಾರಿ ನೇರ ಚರ್ಚೆ ಇರಲಿದೆ. ಮಧ್ಯಸ್ಥಿಕೆ ಯಾರೂ ಬೇಡ, ಇಲ್ಲಿ ಯಾವಾಗಲಾದರೂ ಕೂಡ ನಾನು ಸಿದ್ಧ ಅಂತ ಸವಾಲು ಹಾಕಿದ್ದಾರೆ.
ಕಳೆದ ತಿಂಗಳು ನಡೆದ ಚರ್ಚೆಯ ನಂತರ ಟ್ರಂಪ್ ಹೆಚ್ಚು ಆತ್ಮವಿಶ್ವಾಸ ಗಳಿಸಿದಂತೆ ಕಾಣ್ತಾ ಇದ್ದಾರೆ. ಅಮೆರಿಕನ್ನ ಏರ್ಲೈನ್ಸ್ ವಿಮಾನ ಟೇಕಾಫ್ ಆಗೋದಕ್ಕೂ ಮುನ್ನ ರನ್ವೇನಲ್ಲಿ ಟೈರ್ ಸ್ಫೋಟಗೊಂಡು ಬೆಂಕಿ ಹೊತ್ತಿಕೊಂಡ ಘಟನೆ ಅಮೆರಿಕದ ಟ್ಯಾಂಪಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ಫ್ಲೋರಿಡಾ ವಿಮಾನ ನಿಲ್ದಾಣದಿಂದ ಅಮೆರಿಕದ ಫಿಯೋನ್ಸಿಕೆಗೆ ಈ ವಿಮಾನ ಹೋಗ್ತಾ ಇತ್ತು ಅಂತ ಹೇಳಲಾಗಿದೆ. ಬೆಳಿಗ್ಗೆ 8 ಗಂಟೆಯ ವೇಳೆಗೆ ಈ ಅವಘಡ ಸಂಭವಿಸಿದ್ದು, ಇನ್ನೇನು ವಿಮಾನ ಟೇಕಾಫ್ ಆಗಬೇಕು ಅನ್ನುವಾಗ ಜೋರಾಗಿ ರನ್ವೇಯಲ್ಲಿ ಓಡ್ತಾ ಹೊರಟಿದ್ದ ವಿಮಾನದ ಬಲಭಾಗದ ಟೈರ್ ಸ್ಫೋಟಗೊಂಡು ಬೆಂಕಿ ಕಾಣಿಸಿಕೊಂಡಿತ್ತು. ನಂತರ ವಿಮಾನವನ್ನ ರನ್ವೇನಲ್ಲಿ ನಿಲ್ಲಿಸಲಾಯಿತು. ವಿಮಾನದಲ್ಲಿ 174 ಪ್ರಯಾಣಿಕರು ಹಾಗೂ 6 ಸಿಬ್ಬಂದಿ ಇದ್ದರೂ ಯಾರಿಗೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ತಿಳಿದುಬಂದಿದೆ. ಹಿಂದಿನ ಚುನಾವಣೆಯಿಂದ ಹಿಡಿದು ಪ್ರಸಕ್ತ ಚುನಾವಣೆಯ ನಡುವೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರನ್ನು ಬೆಂಬಲಿಸೋ ಭಾರತೀಯ ಅಮೆರಿಕನ್ನರ ಸಂಖ್ಯೆಯಲ್ಲಿ 19% ಕುಸಿತ ಕಂಡಿದೆ ಅಂತ ದ್ವೈವಾರ್ಷಿಕ ಏಷ್ಯನ್ ಅಮೆರಿಕನ್ ವೋಟರ್ ಸಮೀಕ್ಷೆ ತಿಳಿಸಿದೆ. ಏಷ್ಯನ್ ಮತ್ತು ಪೆಸಿಫಿಕ್ ಐಲ್ಯಾಂಡ್ನ ಅಮೆರಿಕನ್ ವೋಟ್ AAPI ಏಷ್ಯನ್ ಅಮೆರಿಕನ್ಸ್ ಅಡ್ವಾನ್ಸಿಂಗ್ ಜಸ್ಟಿಸ್ ಮತ್ತು AARP ಈ ಸಮೀಕ್ಷೆಯನ್ನು ತಿಳಿಸಿದೆ. 2020 65% ಭಾರತೀಯ ಅಮೆರಿಕನ್ನರು ಬೈಡನ್ ಅವರಿಗೆ ಬೆಂಬಲ ನೀಡಿದ್ದು, ಈ ಬಾರಿ 46% ಭಾರತೀಯ ಅಮೆರಿಕನ್ನರು ಬೈಡನ್ಗೆ ಮತ ಹಾಕೋದಕ್ಕೆ ಉದ್ದೇಶಿಸಿದ್ದಾರೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.